ಹಾಯ್ ಎಲ್ಲರೂ ಇವತ್ತು ಗಣರಾಜ್ಯೋತ್ಸವದ ಸಲುವಾಗಿ ಎಲ್ಲರೂ ಭಾಷಣದಲ್ಲಿ ಕೇಳಿರ್ತೀರಿ ಸಂವಿಧಾನ ಅಂಗೀಕಾರ ಆಗಿದ್ದೆ ಯಾವಾಗ ಮತ್ತು ಸಂವಿಧಾನ ಜಾರಿಗೆ ಬಂದ ದಿನವೇ ನಾವು ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತಿರ್ತೀವಿ ಅಂತೇಳಿ ಇದು ಎಲ್ಲರಿಗೆ ಗೊತ್ತಿರೋದೇ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಗೆ ಬರ್ತದ್ರಿ ಹಾಗಾದರೆ ಸಂವಿಧಾನ ಅಂಗೀಕಾರ ಆಗಿದ್ದೆ ಯಾವಾಗ ಸಂವಿಧಾನ ಮೊದಲ ಅಂಗೀಕಾರ ಆಗಿದ್ದು ಎಷ್ಟರಲ್ಲಿ ಅಂತ ನೋಡಿದಾಗ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಅಂತೇಳಿ ಕರಿತೀವಿ ಇದು ಅಂಗೀಕಾರ ಅಂದ್ರೇನು ಮತ್ತು ಸಂವಿಧಾನ ಜಾರಿಗೆ ಬಂದಿದ್ದು ನವಂಬ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವಂಬರ್ ಇಪ್ಪತ್ತಾರರಂದನೇ ಸಂವಿಧಾನ ನಾವು ಯಾಕೆ ಜಾರಿಗೆ ಮಾಡ್ಕೊಳ್ಳಿಲ್ಲ ಎರಡು ತಿಂಗಳು ಯಾಕೆ ಮುಂದಕ್ಕೆ ಹೋದೆವು ಅಂತೇಳಿ ಸಾಕಷ್ಟು ಜನ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿದಾಗ ಇಲ್ಲ ನೋಡ್ರಿ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವಂಬರ್ ಇಪ್ಪತ್ತಾರರಂದು ನಮ್ಮ ಸಂಪೂರ್ಣ ಸಂವಿಧಾನ ಏನಾಗಿರ್ತದಪ್ಪ ಅಂದ್ರೆ ರಚನೆ ಆಗಿರ್ತದೆ ಬಟ್ ಅದನ್ನು ನಾವು ನಮಗೆ ನಾವೇ ಏನು ಮಾಡ್ಕೊಂಡಿರ್ತೀಪ ಅಂದ್ರೆ ಅಂಗೀಕಾರ ಮಾಡ್ಕೊಂಡಿರ್ತೀವಿ ಬಟ್ ಅದನ್ನು ಜಾರಿಗೆ ತಂದಿರಂಗಿಲ್ಲ ಯಾಕೆ ಜಾರಿಗೆ ತರಲಿಲ್ಲಪ್ಪ ಅಂದ್ರೆ ನವಂಬರ್ ಇಪ್ಪತ್ತಾರು ಬಟ್ ನಾವು ಜನವರಿ ಇಪ್ಪತ್ತಾರು ಡಿಸೆಂಬರ್ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಎರಡು ತಿಂಗಳ ಕಾಲ ಕಾಲ ಏನು ಮಾಡ್ತೇವಪ್ಪ ಅಂದರೆ ಮುಂದಕ್ಕೆ ಹೋಗ್ತವೆ ಕಾರಣ ಏನಪ್ಪ ಅಂದರೆ ಅವತ್ತಿನ ದಿನದಲ್ಲಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಮೂವತ್ತು ಅಂತೇಳಿ ಕರೀತಾರೆ ಇದನ್ನು ಜವಾಹರಲಾಲ್ ನೆಹರು ಅವರು ಒಂದು ಘೋಷಣೆ ಮಾಡಿರ್ತಾರೆ ಆ ನಮ್ಮ ಸಂವಿಧಾನನಾಗಲಿ ಮತ್ತು ಅವತ್ತಿನ ದಿನದಲ್ಲೇ ಸಂಪೂರ್ಣ ಸ್ವರಾಜ್ ಘೋಷಣೆಯನ್ನು ಮಾಡಿರ್ತಾರೆ ಅದು ಡೇಟ್ ಯಾವಾಗ ಆಗಿರ್ತದಪ್ಪ ಅಂದ್ರೆ ಜನವರಿ ಇಪ್ಪತ್ತಾರು ಆಗಿರ್ತದೆ ಆ ದಿನದ ಸವಿನೆನಪಿಗೋಸ್ಕರ ನಾವು ಏನು ಮಾಡ್ತೀವಪ್ಪ ಅಂದರೆ ಜವಾಹರ್ಲಾಲ್ ನೆಹರು ಅವರು ಘೋಷಣೆ ಮಾಡಿರ್ತಾರಲ್ಲ ಅದರ ಸಲುವಾಗಿ ನವಂಬರ್ ಇಪ್ಪತ್ತಾರಕ್ಕೆ ನಮ್ಮ ಸಂವಿಧಾನ ಅಂಗೀಕಾರ ಆದರೂ ಕೂಡ ಕೂಡ ನಾವೇನು ಮಾಡ್ತೀವಪ್ಪ ಅಂದ್ರೆ ಎರಡು ತಿಂಗಳ ಕಾಲ ವೇಟ್ ಮಾಡ್ತೇವೆ ಎರಡು ತಿಂಗಳ ಕಾಲ ವೇಟ್ ಮಾಡಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ನಮ್ಮ ಸಂವಿಧಾನ ನಮಗೆ ನಾವು ಏನು ಮಾಡ್ಕೋತೀವಪ್ಪ ಅಂದ್ರೆ ಅರ್ಪಿಸ್ಕೋತೇವಿ ಅದನ್ನು ನಾವು ಜಾರಿಗೆ ಬಂದ ದಿನ ಅಂಥೇಳಿ ಅದನ್ನು ಕರ್ಕೋತಾರೆ ಹೀಗಾಗಿ ಇವು ಎರಡು ಡೇಟ್ಗಳು ಸಂವಿಧಾನದಲ್ಲಿ ನಮಗೇನಾಗ್ತದಪ್ಪ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿಯೂ ಸಾಕಷ್ಟು ಜನ ಫಸ್ಟ್ ರೆಗ್ಯುಲರಾಗಿ ಓದೋರಿಗೆ ನನ್ನ ಸಲ ಫಸ್ಟ್ ಟೈಮ್ ಏನಾದರೂ ಕಾಂಪಿಟೇಟಿವ್ ಓದ್ತಿರ್ತಾರಲ್ಲ ಇವು ಎರಡು ದಿನಗಳು ಏನಾಗ್ತಪ್ಪ ಅಂದರೆ ಕನ್ಫ್ಯೂಸ್ ಆಗ್ತವೆ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವಂಬರ್ ಇಪ್ಪತ್ತಾರು ಸಂವಿಧಾನ ಅಂಗೀಕಾರ ಆಗಿದ್ದು ಜಾರಿಗೆ ಬಂದಿದ್ದೆ ಯಾವುದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಅಂತೇಳಿ ಇವು ಎರಡು ದಿನಗಳ ಮೇಲೆ ಸಾಕಷ್ಟು ಸಲ ಕ್ವೆಶನ್ ಆಗ್ತಾನೆ ಇವು ಎರಡು ದಿನಗಳನ್ನ ನೆನಪಿಟ್ರಿ ಇನ್ನೆಕ್ಸ್ಟ್ ಈ ಸಂವಿಧಾನನ ಎಷ್ಟು ದಿನ ತೆಗೆದುಕೊಂಡ್ರು ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಶಬ್ದಗಳು ಈ ಸಂವಿಧಾನದಲ್ಲಿ ಕಂಡು ಬರ್ತವೆ ಹಾಗಾದರೆ ಈ ಸಂವಿಧಾನ ರಚನೆ ಮಾಡಬೇಕಪ್ಪ ಅಂದ್ರೆ ಎಷ್ಟು ದಿನಗಳ ತೆಗೆದರಪ್ಪ ಅಂದ್ರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಇದು ಏನಾಯ್ತಪ್ಪ ಅಂದ್ರೆ ಈ ಸುದೀರ್ಘ ಸಂವಿಧಾನ ಭಾರತದ ಪ್ರಪಂಚದ ಅತ್ಯಂತ ದೊಡ್ಡದಾದ ಲಿಖಿತ ಸಂವಿಧಾನನ ರಚನೆ ಮಾಡೋಕೆ ಇಷ್ಟು ದಿನಗಳನ್ನು ಏನು ಮಾಡಿದ್ರಪ್ಪ ಅಂದ್ರೆ ತೆಗೆದುಕೊಳ್ತಾರೆ ಈ ಸಂವಿಧಾನ ಸಮಿತಿಯಲ್ಲಿ ಸಾಕಷ್ಟು ಸಮಿತಿಗಳು ಬರ್ತವೆ ಆ ಸಮಿತಿಗಳ ಬಗ್ಗೆ ನಿಮಗೆ ಒಂದಿಷ್ಟು ಗೊತ್ತಿರಲಿ ಹಾಗಾದರೆ ಮೊದಲ ಈ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಯಾರೇನು ಮಾಡ್ತಾರಪ್ಪ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಕರಿತೀವಿ ಇವರು ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಕೂಡ ಆಗಿ ಏನು ಮಾಡ್ತಾರಪ್ಪ ಅಂದರೆ ಕೆಲಸನ ಮಾಡ್ತಾರೆ ಇನ್ನು ಸಂವಿಧಾನದ ಶಿಲ್ಪಿ ಅಂತೇಳಿ ಕೇಳ್ತೀವಿ ಸಂವಿಧಾನ ಅಂದ ತಕ್ಷಣ ನೆನಪಾಗುವುದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಾಗ ಇವ್ರು ಏನಾಗಿದ್ದರು ಇವರು ಕರಡು ಸಮಿತಿಯ ಡ್ರಾಫ್ಟಿಂಗ್ ಕಮಿಟಿ ಏನಾಗಿರ್ತಾರಪ್ಪ ಅಂದ್ರೆ ಚೇರ್ಮನ್ ಆಗಿರ್ತಾರೆ ಅಧ್ಯಕ್ಷರಾಗಿರ್ತಾರೆ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸುಮಾರು ಅರವತ್ತು ದೇಶಕ್ಕಿಂತ ಅಧಿಕ ದೇಶಗಳನ್ನು ಸುತ್ತಾರೆ ಸುತ್ತಕ್ಕೆ ಅಲ್ಲಿದ್ದ ದೇಶಗಳದಲ್ಲಿ ಇದ್ದಂಥ ಕಾನೂನುಗಳನ್ನು ಸಂವಿಧಾನಗಳನ್ನು ಒಂದೊಂದಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಸ್ಟಡಿ ಮಾಡಿ ಅಧ್ಯಯನ ಮಾಡಿ ಯಾವುದನ್ನು ನಮ್ಮ ದೇಶಕ್ಕೆ ಅಳವಡಿಸ್ಕೋಬೋದು ಅಂತೇಳಿ ಹಲವಾರು ದೇಶಗಳಿಂದ ಏನು ಮಾಡ್ತಾರಪ್ಪ ಅಂದ್ರೆ ಸಂವಿಧಾನದಲ್ಲ ಪ್ರಮುಖ ಅಂಶಗಳನ್ನು ಈ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನ ಮೂಲಭೂತ ಕರ್ತವ್ಯಗಳ ರಷ್ಯಾದಿಂದ ಹೀಗೆ ಒಂದಿಷ್ಟು ಜಂಟಿ ಅಧಿವೇಶನ ಈ ಥರ ಬರ್ತಾವಲ್ಲ ಇವೆಲ್ಲ ಪ್ರಮುಖ ಅಂಶಗಳನ್ನು ಬೇರೆ ದೇಶದ ಸಂಸತ್ತಿನಿಂದ ಕಾನೂನಿನಿಂದ ಅವು ನಾವು ಏನು ಮಾಡ್ಕೊಂಡಿದ್ದೀವಪ್ಪ ಅಂದ್ರೆ ಎರವಲಾಗಿ ಪಡ್ಕೊಂಡಿದ್ದೀವಿ ಎಲ್ಲ ಅಂಶಗಳನ್ನು ಓದ್ತಾ ಹೋದ್ರಪ್ಪ ಅಂದ್ರೆ ಸಂವಿಧಾನಕ್ಕೆ ಒಂದು ಅರ್ಥ ಬರ್ತದೆ ಈ ದಿನದ ಈ ದಿನದಲ್ಲಿ ಹಾಗಾಗಿ ಇವತ್ತಿನ ಸಂವಿಧಾನದಿಂದಲೇ ತಾವೆಲ್ಲರೂ ಏನು ಮಾಡಿದ್ರಪ್ಪ ಅಂದ್ರೆ ಸಂವಿಧಾನದ ಬಗ್ಗೆ ಪ್ರಮುಖವಾದ ಮಾಹಿತಿಗಳನ್ನು ಓದ್ಕೊಡ್ರಿ ಭಾರತ ದೇಶದ ಪ್ರಿಯಾಂಬಲ್ ಪೀಠಿಕೆಯನ್ನು ತೆರಕಿರ್ತೀವಿ ಸಂವಿಧಾನದ ಪೀಠಿಕೆಯನ್ನು ನೀವು ಓದ್ಬಿಟ್ರಪ್ಪ ಅಂದ್ರೆ ಇವತ್ತಿನ ದಿರಕ್ಕೆ ಅರ್ಥ ಬರ್ತದೆ ಸಾಕಷ್ಟು ಇನ್ನೂ ಮಾತಾಡ್ಬೋದು ಬಟ್ ಸಾಕಷ್ಟು ನೀವು ಕೇಳಿರ್ತೀರಿ ಅದಕ್ಕೋಸ್ಕರ ಸಂವಿಧಾನಕ್ಕೆ ನಾವು ಮೆಂಟಲ್ ಎಬಿಟಿ ಕ್ಲಾಸ್ ಹೇಳೋರು ಬಟ್ ಸಂವಿಧಾನ ಬಗ್ಗೆ ಒಂದಿಷ್ಟು ನಾಲೆಜ್ ಇರಲಿ ಅಂತೇಳಿ ಹೇಳ್ತಾ ಇರೋದು ನೀವೇನಾದರೂ ಫಸ್ಟ್ ಟೈಮ್ ಪೇಜ್ನ ನೋಡ್ತಿದ್ರಪ್ಪ ಅಂದ್ರೆ ಪೇಜ್ನ ಫಾಲೋ ಮಾಡಿಕೊಡ್ರಿ ಇನ್ಸ್ಟಾಗ್ರಾಮ್ದಲ್ಲಿ ನೋಡ್ತಿದ್ರಪ್ಪ ಅಂದ್ರೆ ಪೇಜ್ನ ಫಾಲೋ ಮಾಡ್ರಿ ಯೂಟ್ಯೂಬ್ದಲ್ಲಿ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಾಕಷ್ಟು ಕ್ಲಾಸಸ್ಗಳಿರ್ತವೆ ಎಲ್ಲ ಕ್ಲಾಸಸ್ಗಳು ನೋಡ್ಕೊಡ್ರಿ ಥ್ಯಾಂಕ್ ಯು